ನಮಸ್ತೆ ವೀಕ್ಷಕರೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಡೆ ಎಷ್ಟೋ ಕಲಾವಿದರು ಅಸು ನೀಗಿದ್ದಾರೆ ಮತ್ತೊಂದು ಕಡೆ ಚಿತ್ರರಂಗದ ಗಣ್ಯಾತಿ ಗಣ್ಯರು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಮತ್ತೊಂದು ಕಡೆ ಚಿತ್ರರಂಗ ಕಲಾವಿದರು ಕೆಲಸವಿಲ್ಲದೆ ಪರದಾಡುವಂತಾಗಿದೆ ಇದೀಗ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕನಾಗಿ ಹಲವಾರು ಸಿನಿಮಾಗಳನ್ನು ನಿರ್ದೇಶನ ಮಾಡಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದ ಖ್ಯಾತ ನಿರ್ದೇಶಕ ಇದೀಗ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಮತ್ತು ತಮ್ಮ ಆರ್ಥಿಕ ಸಂಕಷ್ಟದ ಬಗ್ಗೆ ವಿವರಿಸಿದ್ದಾರೆ ಹಾಗಾದ್ರೆ ಈ ನಿರ್ದೇಶಕರಾದರೂ ಯಾರು ಇವರ ಪರಿಸ್ಥಿತಿ ಈಗ ಹೇಗಿದೆ ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುನ್ನ ಈ ನಿರ್ದೇಶಕ ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ನೀವು ಬಯಸುವುದಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೌದು ಖ್ಯಾತ ಸಿನಿಮಾಗಳಾದ ಅವಳೇ ನನ್ನ ಹೆಂಡತಿ ಬನ್ನು ಒಂದು ಸಲ ಸೇರಿದಂತೆ ಹಲವಾರು ಚಿತ್ರಗಳನ್ನ ನಿರ್ದೇಶಿಸಿದ ಇವರು ಕಳೆದ ಕೊರೋನಾ ಒಂದನೇ ಅಲೆಯಲ್ಲಿ ತನಗೆ ಕಿಡ್ನಿ ಸಮಸ್ಯೆ ಇತ್ತು ಈ ವರ್ಷ ಎರಡನೇ ಅಲೆಯಲ್ಲಿ ಕೂಡ ಇನ್ನೊಂದು ಕಿಡ್ನಿಯ ತೊಂದರೆಯಲ್ಲಿದೆ ಚಿತ್ರರಂಗದಲ್ಲಿ ತಾನು ಬಹಳ ನಷ್ಟವನ್ನ ಅನುಭವಿಸಿದ್ದೆ ನನ್ನ ಮಗ ಇದೀಗ ಹತ್ತನೆಯ ತರಗತಿಯನ್ನ ಓದುತ್ತಿದ್ದಾನೆ ಅವನಿಗೆ ಫೀಸ್ ಕಟ್ಟಲು ಕೂಡ ಹಣವಿಲ್ಲ ಮನೆಯ ಬಾಡಿಗೆ ಕಟ್ಟಲು ಸಹ ಇದೀಗ ಹಣವಿಲ್ಲ ಬಂತಾಗಿದೆ ಎಂದು ಹೇಳಿದ್ದಾರೆ ಹಾಗೆ ಯಾರಾದರೂ ದಯವಿಟ್ಟು ಸಹಾಯ ಮಾಡಿ ಎಂದು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಹೇಳಿಕೊಂಡಿದ್ದಾರೆ ಇವರು ಯಾರು ಎಂದ್ರೆ ಖ್ಯಾತ ನಿರ್ದೇಶಕರಾದ ಉಮೇಶ್ ರವರು ಹೌದು ಕಾಶಿನಾಥ್ ಸೇರಿದಂತೆ ಹಲವಾರು ಚಿತ್ರನಟರ ಜೊತೆ ಸೇರಿ ಕೆಲಸ ಮಾಡಿದ್ದಾರೆ ಇವರು ನಿರ್ದೇಶಕನಿಗೆ ಈ ಸ್ಥಿತಿ ಬಂದು ಈ ರೀತಿ ಸಹಾಯ ಕೇಳುತ್ತಿರುವವರ ಬಗ್ಗೆ ನೀವು ಏನಂತೀರಾ ಹೌದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿದೆ